ಕೇಳ್ತಿದ್ದೀರ ಸುವರ್ಣ ಮಲ್ಗಿ. ರೀ ಒಂದು ಕೆಲಸ ಮಾಡ್ಲಾ, ಅತ್ತೆನ ನಾನೇ ಆಟೋದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಬರ್ತೀನಿ. ಅಷ್ಟು ಮಾಡು ಮಧು, ನೀನ್ ಆಟೋದವ್ರ ಹತ್ರ ಯಾವ ಆಸ್ಪತ್ರೆ ಅಂತ ಹೇಳಿದ್ರೆ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮಧು ಬೇಜಾರ್ ಮಾಡ್ಕೋಬೇಡ. ಸರಿ ರೀ, ನೀವು ಹೋಗಿ ಮಲ್ಗಿ, ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ. ಎಲ್ಲಾ ಚಾಲಾಕಿ ಹುಡುಗ, ನನಗೆ ಈ ಉಮಾದೇವಿಗೆ ಕಷಾಯ ಕುಡಿಸ್ತೀಯಾ? ಕುಡಿಸು. ಅದೇನೇನು ಮಾಡ್ತೀಯೋ ಮಾಡು. ಉಮಾದೇವಿ ಸೋನು ಒಬ್ಳೆ ಕೂತಿದ್ಯಾ? ಅಡಿಗೆ ರೀತಿ ಇದೆ, ಬಾ ಊಟಕ್ಕೆ ಹೋಗೋಣ. ಇಲ್ಲ ಶ್ವೇತಾ, ನಂಗೆ ಊಟ ಬೇಡ, ಮನ್ಸಿಲ್ಲ. ದಡ್ಡಿ, ಊಟ ನಿನ್ ಮನ್ಸಿಗಲ್ಲ, ಬಾಡಿಗೆ ಬಾ. ಬೇಡ ಶ್ವೇತಾ. ನಂಗೆ ಅರ್ಥ ಆಗುತ್ತೆ ಕಣೆ, ನಂಗೆ ಗೊತ್ತು ಈ ಊರಲ್ಲಿ ಕೃಷ್ಣನ್ ಬಿಟ್ರೆ ಬೇರೆ ಯಾರು ನಿಂಗಿಲ್ಲ ಅಂತ. ಆದ್ರೆ ಏನ್ ಮಾಡೋದು, ಕಹಾನಿ ಮೇ ಟ್ವಿಸ್ಟ್, ಏನು ಮಾಡೋಕ್ಕಾಗಲ್ಲ. ಇದೇ ಕೊರ್ಗಲ್ ಕೂತ್ಕೊಂಡ್ರೆ ನಿನ್ ಲೈಫ್ ಇನ್ನಷ್ಟು ಹಾಳಾಗುತ್ತೆ ಕಣೆ, ಡಿಪ್ರೆಷನ್ಗೆ ಹೋಗ್ತೀಯಾ. ಸೋನು, ಕೃಷ್ಣ ತುಂಬಾ ಒಳ್ಳೆ ಹುಡ್ಗ ಕಣೆ, ನಿನ್ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ ಇಷ್ಟೊತ್ತಲ್ಲೂ ಬಂದು ನಿಂಗೊಂದು ನೆಲೆ ಮಾಡ್ಕೊಟ್ಟು ಹೋಗಿದ್ದಾನೆ. ಪ್ಲೀಸ್ ಅರ್ಥ ಮಾಡ್ಕೊ, ಅವನ ಹೆಂಡತಿ ಕೂಡ ತುಂಬಾ ಒಳ್ಳೆಯವಳು ಅನ್ಸುತ್ತೆ ನನಗೆ. ಆದ್ರೆ ಸೋನು, ನಿಂಗೊಂದು ಮಾತು ಹೇಳ, ಇನ್ನೇನು ಅವನ ಬಗ್ಗೆ ಯೋಚನೆ ಮಾಡಿ, ಯಾವುದೇ ಪ್ರಯೋಜನ ಇಲ್ಲ ಕಣೆ. ಇಲ್ಲ ಶ್ವೇತಾ, ನಾನು ಕೃಷ್ ಒಬ್ರನ್ನೊಬ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ. ಅಲ್ಲಿ ಅವನಿಗೂ ನನ್ನ ಬಿಟ್ಟಿರೋಕ್ಕಾಗ್ತಿಲ್ಲ, ನಮಗೂ ಅಷ್ಟೇ. ಅದೇನೇ ಇರ್ಬೋದು, ಆದ್ರೆ ಇವಾಗ ಅವನಿಗೆ ಹೆಂಡತಿ ಅಂತ ಒಬ್ಳಿದ್ದಾಳೆ. ಯಾರಿಗಲ್ದೆ ಇದ್ರು ಅವನ ಅವಳಿಗಾದ್ರೂ ಭಯ ಪಡ್ಲೇಬೇಕಲ್ವಾ? ಅದಕ್ಕೆ ಸೋನು ಅವನ್ ನಿನ್ನ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟೋಗಿರೋದು. ಟ್ರೈನು ಹೊರಟೋಗಿದೆ, ಈಗ ಟಿಕೆಟ್ ತಗೊಂಡು ಏನು ಪ್ರಯೋಜನ ಇಲ್ಲ. ಈಗ ಉಳ್ದಿರೋದು ನೀನ್ ಸಮಾಧಾನ ಮಾಡ್ಕೊಂಡಿರೋದು ಒಂದೇ ದಾರಿ. ಈಗ ಹೇಗಿದೆ, ತುಂಬಾ ತಲೆ ನೋಯ್ತಿದ್ಯಾ? ಇಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. ಈ ಕಷಾಯ ಕುಡಿರಿ, ಕುಡ್ದು ಅರ್ಧ ಗಂಟೆ ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ, ತಗೊಳ್ಳಿ. ಜೀವನೇ ಹೋಗ್ಬಿಡತ್ತೆ ಅನ್ನೋ ಅಷ್ಟು
ಭಯ ಆಗ್ಬಿಟ್ಟಿತ್ತು. ರೀ ಹಾಗೆಲ್ಲ ಹೇಳ್ಬೇಡಿ, ಶ್ರೇಯಸ್ ಅಲ್ಲ. ಆದ್ರೆ ಮಧು ಏನು, ಸಾರಿ, ನನ್ನ ಕ್ಷಮಿಸ್ಬಿಡು. ಯಾಕ್ರಿ ನೀವ್ಯಾಕೆ ನನಗ್ ಸಾರಿ ಕೇಳ್ತಿದ್ದೀರಾ? ಅದೇ ಮಧು, ನಿಮ್ಮ ಅತ್ತೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ ಆಗ್ತಿಲ್ವಲ್ಲ ನನಗೆ, ಅದಕ್ಕೆ. ನೀನ್ ತಪ್ಪು ತಿಳ್ಕೊಬೇಡ. ಅಯ್ಯೋ ನೀವ್ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ನಿಮಗ್ ಸರಿಯಾಗಿ ಹುಷಾರಿತ್ತು ಅಂದ್ರೆ ನೀವೇ ಕರ್ಕೊಂಡು ಹೋಗ್ತಿದ್ರಿ ಅಲ್ವಾ? ಇಂಥ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ನೀವು ತಲೆಗೆ ಹಚ್ಕೋಬೇಡ್ರಿ. ಅತ್ತೆನ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ಸ್ ಮಧು. ಅಯ್ಯೋ ರೀ, ನೀವು ಬರೀ ಇಂಥ ಮಾತೇ ಹೇಳೋದಾಯ್ತು. ನಾನು ನಿಮ್ಮ ಹೆಂಡ್ತೀರಿ, ಇದೆಲ್ಲ ನನ್ನ ಕರ್ತವ್ಯ. ನೀವು ಹೇಳಿದ್ದನ್ನ ಕಣ್ಣು ಗೊತ್ಕೊಂಡು ಮಾಡೋದಷ್ಟೇ ನನ್ನ ಕೆಲಸ ರೀ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ನಾನಿದ್ದೀನಿ. ನೀವೀಗ ಕಷಾಯ ಕುಡಿದು ರೆಸ್ಟ್ ಮಾಡಿ. ಕುಡಿತೀನಿ ರೀ, ಬೇಗ ಕುಡಿರಿ. ಯಾವುದೇ ಆದರೂ ಬಿಸಿ ಇದ್ದಾಗ ಕುಡಿದ್ರೇನೆ ಚಂದ, ತಣ್ಣಗಾದ್ಮೇಲೆ ಕುಡಿದ್ರು ಕುಡ್ದಂಗಿರಲ್ಲ. ಬೇಗ ಕುಡಿರಿ, ನಂಗೆ ಸ್ವಲ್ಪ ಕೆಲಸ ಇದೆ. ಯಾವುದನ್ನ ಆದರೂ ಬಿಸಿ ಇದ್ದಾಗಲೇ ಹೀರಬೇಕು. ಮಧು ನೀನು ತುಂಬ ಜಾಣೆ ಕಣೆ, ಹೇಳಬೇಕಾದನ್ನ ಯಾವ್ಯಾವುದೋ ರೀತಿಲಿ ಹೇಳಿ ನೀರ್ ಹಾವಿನ ಥರ ಪುಸುಕ್ಕನ್ನೆ ಜಾರ್ಕೊಂಡು ಬಿಡ್ತೀಯ. ಮಧು ಏನ್ ಮಾಡೋದು, ನಾನೇ ಹೀಗೆ. ಮಧು ಮೌನವ್ರತ ಮಾಡ್ತಿದ್ದೀಯನೆ, ಏನು ಮಾತಾಡದೆ ಸುಮ್ಮನೆ ಕೂತಿದೀಯ? ಹಾಗೇನಿಲ್ಲ ಅತ್ತೆ, ಇಲ್ಲಿ ನಿಮಗ್ ನೋಡಿದ್ರೆ ಹುಷಾರಿಲ್ಲ. ಅಲ್ಲಿ ನಮ್ಮ ಮನೆಯವರು ತಲೆನೋವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಗ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ. ಮಾಡ್ಕೋ ಮಾಡ್ಕೋ. ಅಲ್ವ ಮಧು, ನಿನ್ನೊಂದು ಮಾತು ಕೇಳ್ಬೇಕಿತ್ತು ಕಣ. ಏನತ್ತೆ? ಮಧು ನಾನು ನಿಮ್ಮ ಮನೆಗೆ ಭಾರ ಆಗಿದ್ದೀನೇನೆ, ನಿನ್ನ ಗಂಡಂಗಂತೂ ನಾನು ಕಂಡ್ರೇನೆ ಆಗಲ್ಲ. ಅತ್ತೆ ಹಾಗೇನೂ ಇಲ್ಲ, ನೀವ್ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಸುಮ್ಮನೆ ಯೋಚಿಸ್ತಾ ಇಲ್ಲ ಮಧು. ಅಲ್ಲ ನಿಮ್ಗೇನಾದರೂ ಹಾಗನ್ಸಿದ್ರೆ ಹೇಳ್ಬಿಡಿ, ನಾನು ನಮ್ಮೂರಿಗೆ ಹೋಗ್ಬಿಡ್ತೀನಿ. ಅತ್ತೆ ಇದು ನಿಮ್ಮನೆ ಇದ್ದ ಹಾಗೆ ಅಲ್ವಾ, ನೀವ್ಯಾಕೆ ನಮಗ್ ಭಾರ ಅನ್ಸ್ಬೇಕು? ಯಾಕೆ ನಮ್ಮ ಮನೆಯವರು ಆಸ್ಪತ್ರೆ ಕರ್ಕೊಂಡು ಹೋಗಿಲ್ಲ ಅಂತನಾ? ಅದಕ್ಕೆ ಬೇಜಾರಾ? ನೀವೇ ನೋಡಿದ್ರಲ್ಲ ಅತ್ತೆ, ಅವ್ರಿಗೂ ಸರಿಯಾಗಿ ಹುಷಾರಿಲ್ಲ. ಎಷ್ಟು ಬಸ್ವಲ್ಲಿ ಹೋಗಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ. ಹೌದು ಹೌದು, ಮಳೆ ನಿಂತು ಮಾರನೇ ದಿನ ಎರೆಹುಳ ಬಾಡೋಗಿರುತ್ತಲ್ಲ, ಹಾಗಾಗಿದ್ದಾರೆ ನಿಮ್ಮ ಯಜಮಾನ್ರು. ನೋಡ್ತಾ ಇದ್ರೆ ಮಧು ನಂಗೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ನಾನು ಅವ್ರನ್ನ ಆರೈಕೆ ಮಾಡೋಣ ಅಂದ್ರೆ ನನಗೆ ಹೊಟ್ಟೆ ಸಂಕಟ. ಅತ್ತೆ ಸುಮ್ಮನೆ ಒದ್ದಾಡಬೇಡಿ, ಈಗ ನಾವು ಆಸ್ಪತ್ರೆಗೆ ಹೋಗ್ತಿದ್ದೀವಲ್ವಾ, ಡಾಕ್ಟ್ರು ಏನು ಹೇಳ್ತಾರಂತ ಕೇಳೋಣ. ಅವ್ರೇನಾದರೂ ನಿಮ್ಮನ್ನು ಅಡ್ಮಿಟ್ ಮಾಡಿಕೊಂಡ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನೀವೇನು ಭಯ ಪಡ್ಕೋಬೇಡಿ. ಶಿವ ಶಿವ, ನಾನು ಇದೇ ಸೀನ್ ಪೇಪರ್ ಓದ್ತಾ ಕೂತ್ಕೊಂಡ್ರೆ ನನ್ನ ನೀವು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋದಂತೂ ಗ್ಯಾರಂಟಿ. ಅದು ಅಲ್ಲದೆ ನಾನು ಡಾಕ್ಟ್ರು ಅಪಾಯಿಂಟ್ಮೆಂಟು ಅದು ಇದು ಅಂತ ಸುಳ್ಳು ಬೇರೆ ಹೇಳಿಬಿಟ್ಟಿದ್ದೀನಿ, ಏನು ಮಾಡೋದೀಗ? ನಾನೇನೋ ಈ ಕೃಷ್ಣನ ಜೊತೆ ಜಮ್ ಅಂತ ಹೋಗಿ ಹಾಳು ಮೂಳು ತಿನ್ಕೊಂಡು ಆರಾಮಾಗಿ ಬರೋಣ ಅನ್ಕೊಂಡ್ರೆ ಇವಳು ನನ್ನ ಹೊಟ್ಟೆಗೆ ಕತ್ತಿ ಹಾಕಕ್ಕೆ ನೋಡ್ತಾ ಇದ್ದಾಳೆ. ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಿ ಇಲ್ಲಿಂದ ವಾಪಸ್ ಹೋಗಲೇಬೇಕು. ಅಣ್ಣ ಟೈಮ್ ಎಷ್ಟಾಯ್ತು? ಮೇಡಮ್ 9:30 ಮೇಡಮ್. ಅಯ್ಯೋ ಮಧು ಎಂತ ಹಿಡ್ಬಿಟ್ಟಾಗೋಯ್ತಲ್ಲ, ಲೇಟ್ ಆಗ್ಬಿಟ್ಟಿದೆಯಲ್ಲೇ. ನಾನು ನೋಡೋ ಕಾಯಂ ಡಾಕ್ಟ್ರು
ಈ ಹೊತ್ತಲ್ಲಿ ಇರಲ್ಲ ಕಣೆ. ಡ್ರೈವರಣ್ಣ ಒಂದ್ ನಿಮಿಷ ಆಟೋ ನಿಲ್ಲಿಸ್ತೀಯಾ? ನಮ್ ಡಾಕ್ಟರ್ಗೆ ಒಂದ್ ಫೋನ್ ಮಾಡ್ಬಿಡ್ತೀನಿ. ಹಲೋ ಡಾಕ್ಟ್ರೆ, ನಾನು ಉಮಾ. ಅದೇ ಉಮಾದೇವಿ. ಅದೇ ನಾವು ಬರೋದು ಸ್ವಲ್ಪ ತಡ ಆಗುತ್ತೆ, ನೀವು ಇರ್ತೀರಾ ಆಸ್ಪತ್ರೆಗೆ? ಆಗ್ಲಿ ಮನೆಗೆ ಹೋಗ್ಬಿಟ್ರ, ಮತ್ತೀಗ ನಾನು ಏನ್ ಮಾಡೋದು? ಹೌದಾ, ಸರಿ ಸರಿ ಡಾಕ್ಟ್ರೆ, ಅದೇ ಆ ಕೆಂಪ್ ಮಾತ್ರೆ ತಗೊಂಡ್ರೆ? ಓ ತಗತೀನಿ ತಗತೀನಿ, ಸರಿ. ಇನ್ ಕೇಸ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾಳೆ ಬರ್ತೀನಿ ಆಸ್ಪತ್ರೆ ಕಡೆ. ಸರಿ ಡಾಕ್ಟರ್, ಇಡ್ಲಾ? ಅಮ್ಮ ಲೇ ಮಧು, ನಾ ಒಂದ್ ಸ್ವಲ್ಪ ಮೊದ್ಲೇ ಹೊರಟಿದ್ರೆ ಸರಿ ಇತ್ತು ಕಣೆ. ಯಾಕತ್ತೆ? ಡಾಕ್ಟರ್ ಆಗ್ಲೇ ಮನೆಗೆ ಹೋಗ್ಬಿಟ್ಟಿದಾರಂತೆ. ಅಯ್ಯೋ, ಡಾಕ್ಟರ್ ಹೇಳಿದ್ರು ಅದೇ ಗುಳಿಗೆ ಕೊಟ್ಟಿದ್ರಲ್ಲ ಒಂದು ಕೆಂಪ್ ಕಲರ್, ಅದನ್ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಡ್ರೈವರ್ ಅಣ್ಣ, ಮನೆ ಕಡೆಗೆ ಆಟೋ ತಿರುಗಿಸಿ ಸರ್ಕಾ ಕಡೆ. ಮಧು ಯಾಕೆ ನನ್ನನ್ನ ಇಷ್ಟೊಂದು ಹಚ್ಕೋತಿದ್ದಾಳೆ? ಹೀಗೆ ಮುಂದುವರೆದ್ರೆ ಮುಂದೆ ಸೋನಿಯಾ ಕತೆ? ಅವಳು ಖಡಕ್ ಆಗಿ ಹೇಳ್ತಾಳೆ, ಆ ಹಿತ್ತಾಳೆ ಜಾಕಟೆ ಉಮಾದೇವಿ ಈ ಮನೇಲಿ ಇರೋವರೆಗೂ ತಾನು ಮನೆಗೆ ಬರೋದಿಲ್ಲ ಅಂತ. ಈ ಉಮಾ ಅವಳಾಗವಳೆ ಈ ಮನೆ ಬಿಟ್ಟು ಹೋಗೋ ಲಕ್ಷಣನೇ ಕಾಣ್ತಿಲ್ಲ. ಏನ್ ಮಾಡೋದೀಗ? ಆ ಉಮಾದೇವಿನ ಹೇಗೆ ಈ ಮನೆಯಿಂದ ಹೊರಗೆ ಹಾಕೋದು? ಮಧು ಆ ಉಮಾದೇವಿ ಮನೆ ಬಿಟ್ಟು ಹೋಗೋದನ್ನ ಒಪ್ಕೋತಾಳ? ಡೌಟು. ಅವಳ ಹತ್ರ ಹೋಗಿ ವಿಷಯ ಹೇಳಿದ್ನೋ ಅಷ್ಟೇ, ನಮ್ಮಜ್ಜಿ ಹಾಗೆ ಹೇಳಿದ್ದಾಳೆ ಹೀಗೆ ಹೇಳಿದ್ದಾಳೆ ಅಂತ ನನ್ನ ತಲೆಗೆ ಮತ್ತಷ್ಟು ಹೇನ್ ತುಂಬ್ತಾಳೆ. ಉಮಾಗೆ ಡೈರೆಕ್ಟ್ ಆಗಿ ವಿಷಯ ಹೇಳಿದ್ರೆ ಯಾರಾದ್ರೂ ಗೊತ್ತಿದ್ದು ಗೊತ್ತಿದ್ದು ಜೇನ್ ಗೂಡು ಕಲ್ಲೆಸಿತಾರ? ಅವಳು ಹೋಗಿ ಎಲ್ಲಾ ವಿಷಯನು ನಮ್ಮ ಅಪ್ಪನ ಹತ್ರ ಹೇಳ್ತಾಳೆ, ಆಮೇಲೆ ಅದೇನೇನಾಗ್ಬಿಡುತ್ತೋ. ಅದೇನ್ ಬೇಕಾದ್ರೂ ಆಗ್ಲಿ, ಸೋನಿಯಾ ಈ ಮನೆಗೆ ಬರೋ ಸಲುವಾಗಿ ಉಮಾದೇವಿ ಈ ಮನೆಯಿಂದ ಹೊರಗೆ ಹೋಗ್ಲೇಬೇಕು. ಆದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ನನ್ನೊಬ್ಬನಿಂದನೇ ಈ ಕೆಲಸ ಆಗೋದಿಲ್ಲ, ಯಾರು ಹೆಲ್ಪ್ ಮಾಡ್ತಾರೆ? ಹಾ, ಇದಾನಲ್ಲ ದೊಡ್ಡ ಫೋಟೋಗ್ರಾಫರ್ ಗೋಪಾಲ, ಅವನ ಹತ್ರ ಈ ವಿಷಯ ಹೇಳಿದ್ರೆ ಅವನೇ ಏನಾದರೂ ಪ್ಲಾನ್ ಮಾಡ್ತಾನೆ. ಅವನು ಬರೋದಕ್ಕಿಂತ ಮುಂಚೆ ಮಧು ತಲೆಗೆ ಚೆನ್ನಾಗಿ ಅಲೋವೆರಾ ಹಚ್ಚಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಅದಕ್ಕೂ ಮುಂಚೆ ಇನ್ನೊಂದು ಸಣ್ಣ ಕೆಲಸ ಮಾಡೋದು ಬಾಕಿ ಇದೆ, ಅದನ್ನ ಮುಗಿಸ್ಬಿಟ್ರೆ ಉಮಾಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗೋದು ಗ್ಯಾರಂಟಿ. ಸುವರ್ಣ
ಹಲೋ, ಯಾರು? ಹಲೋ ಮಾವ, ನಾನು ಕೃಷ್ಣ. ಓ ಅಳಿಯಂದ್ರು, ಹೇಗಿದ್ದೀರಾ? ಈಗೆಲ್ಲ ಆರಾಮ ತಾನೇ? ಹಾಂ. ನೆನ್ನೆ ಬೀಗರು ಫೋನ್ ಮಾಡಿದ್ರು, ವಿಷಯ ಕೇಳಿ ತುಂಬ ಬೇಜಾರಾಯಿತು. ಅಳಿಯಂದ್ರೆ, ನೀವೇನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ, ಏನೋ ಕೆಟ್ಟಗಳಿಗೆ ಹಾಗಾಗೋಯ್ತು. ಸರಿ ಮಾವ. ಅಳಿಯಂದ್ರೆ, ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲ ಇದ್ದೇ ಇರುತ್ತೆ. ಆಗೋಗಿದ್ರ ಬಗ್ಗೆ ಚಿಂತೆ ಮಾಡದೇ ಇದ್ರೆ ಮುಂದೆ ಒಳ್ಳೆ ದಿನಗಳು ಖಂಡಿತ ಬರುತ್ತೆ ಅಳಿಯಂದ್ರೆ. ಏನು ಒಳ್ಳೆದೇನೋ ಏನೋ ಮಾವ. ಯಾಕೆ, ಏನಾಯ್ತು ಅಳಿಯಂದ್ರೆ? ಆಗಿದ್ದೇನು ಇಲ್ಲ, ಆದ್ರೆ ಮಾವ. ಹೇಳಿ ಅಳಿಯಂದ್ರೆ, ಸಂಕೋಚ ಮಾಡ್ಕೋಬೇಡಿ. ಅದೇ ಮಾವ, ಅತ್ತೆ ಉಮಾ ಅತ್ತೆ ಅವರು ನಮ್ಮನ್ನ ನೆಮ್ಮದಿಯಿಂದ ಬದುಕೋಕ್ ಬಿಡ್ತಿಲ್ಲ ಮಾವ. ಯಾಕೋ ಗೊತ್ತಿಲ್ಲ ಮಾವ, ಅವರು ನನ್ನ ಮೇಲೆ ಹಾಗೆ ತೀರಿಸ್ಕೊಳ್ಳೋರ್ ತರ ಆಡ್ತಿದ್ದಾರೆ. ಬರೀ ನನ್ನ ಮೇಲೆ ಅನುಮಾನ ಪಡೋದು, ನನ್ನ ಮತ್ತೆ ಮಧು ಮಧ್ಯ ಜಗಳ ತಂದಿಡೋದು, ಇಷ್ಟೇ ಅವ್ರ ಕೆಲಸ ಆಗ್ಬಿಟ್ಟಿದೆ. ಅರ್ಥ ಆಗತ್ತೆ ಅಳಿಯಂದ್ರೆ. ಏನ್ ಮಾಡೋದು, ಗ್ರಹಚಾರ ಅನ್ನೋದು ನಮ್ಮ ಕುಟುಂಬಕ್ಕೆ ಉಮನ್ ರೂಪದಲ್ಲಿ ಬಂದು ಅಂಟ್ಕೊಂಡಿದೆ. ಗ್ರಹಚಾರನೋ ಮತ್ತೊಂದೋ, ನನಗಂತೂ ಸಾಕು ಸಾಕಾಗಿ ಹೋಗಿದೆ ಮಾವ. ನನ್ನ ಮತ್ತೆ ಮಧು ಮಧ್ಯ ಇರೋ ಸಣ್ಣ ಪುಟ್ಟ ಜಗಳ ಮನಸ್ತಾಪಗಳು ಇನ್ನೇನ್ ದೂರ ಆಗತ್ತೆ ಅನ್ನೋಷ್ಟರಲ್ಲಿ ಮತ್ತೇನಾದ್ರೂ ತಂದಿರ್ತಾರೆ. ಮಾವ, ನಂಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಹೇಳಿ ಅಳಿಯಂದ್ರೆ, ನಾನೇನ್ ಮಾಡ್ಬೇಕು? ಮಾವ, ನೀವು ಅವ್ರಿಗೆ ಫೋನ್ ಮಾಡಿ ಊರಿಗೆ ಕರೆಸ್ಕೊಳ್ಳಿ. ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಉಮಾ ಅತ್ತೆ ಇಲ್ಲಿದ್ರೆ ಆಗಲ್ಲ ಅನ್ಸತ್ತೆ. ಪ್ಲೀಸ್ ಮಾವ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ಚಿಚೆ, ಹಾಗೇನಿಲ್ಲಪ್ಪ, ನನಗೆ ಅರ್ಥ ಆಗುತ್ತೆ. ನೋಡಿ, ನೀವೇನು ಚಿಂತೆ ಮಾಡಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಅಷ್ಟು ಮಾಡಿ ಮಾವ, ನನಗೂ ನೆಮ್ಮದಿ ಇರುತ್ತೆ. ಥ್ಯಾಂಕ್ಸ್ ಮಾವ. ಒಂದ್ ಕಡೆಯಿಂದ ಉಮಾಗೆ ವೀಸಾ ಸಿಕ್ಕಾಯ್ತು, ಇನ್ನು ಇಲ್ಲಿಂದ ಟಿಕೆಟ್ ಸಿಗ್ಬೇಕು ಅಷ್ಟೇ. ಅದೇನ್ ಮಹಾ ಕಷ್ಟ ಅಲ್ಲ, ಏನಾದ್ರೂ ಒಂದ್ ಮಾಡಿ ಗಾಡಿ ಹತ್ಸಿದ್ರಾಯ್ತು. ಒಟ್ನಲ್ಲಿ ಜಿರಳೆ ಮನೆ ಬಿಟ್ಟು ಹೋದ್ರೆ ಸಾಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಏನ್ ಮಧು ಮೇಡಮ್, ಬಹಳ ಲಹರಿಯಲ್ಲಿದ್ದೀರಿ. ಅರೆ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಹೌದು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಿಮ್ದೇ ಬಟ್ಟೆಗಳನ್ನ ಮರ್ಚಿಡ್ತಿದ್ದೆ, ನೋಡಿ ಹೇಗ್ ಅಡ್ಕೊಂಡ್ ಬಿದ್ದೀವಿ ಅಂತ. ಮಧು, ಅದನ್ನ ನಾನ್ ಮರ್ಚಿಟ್ಕೊಂತೀನಿ ಬಿಡು. ಏನೂ ಬೇಕಿಲ್ಲ, ನಾನ್ ಜೋಡ್ಸಿಟ್ಟಿದ್ದೇನೋ ಆಯ್ತು, ಅದೆಲ್ಲ ಇರ್ಲಿ. ನಿಮ್ ತಲೆನೋವು ಹೇಗಿದೆ ಈಗ, ಆರಾಮಾದ್ರ? ತಲೆನೋವು ಕತೆ ಆಗಿರ್ಲಿ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು ಹೇಳ್ತೀನಿ ಬಾಯಲ್ಲಿ. ಜಗದಾಚೆಗೂ ಜೊತೆಗೆ ಸಾಗುವೆ, ಕಡಲೆಲ್ಲವ ಅಲೆಸುತ್ತುವ ತರವೇ ನಿನ್ನ ಸೇರುವೆ, ನಿನ್ನ ಸೇರುವೆ ನನ್ನೋಲ.
more updates, like us on Facebook, follow us on Twitter and Google Plus, and watch us on YouTube.